ಈ ಮೂರು ಔಷಧಿ, ಈ ಮೂರು ಶಬ್ದಗಳು ಕೇಳಿದರೆ ಒಂದು ಜೀವನವೇ ಪೂರ್ತಿಯಾಗಿತ್ತು ಥರ ಒಂದು ಫೀಲಿಂಗ್ ಆಗುತ್ತೆ. ಅದು ಮೂರು ಭಾಷಣದ ಹೆಸರುಗಳು ಸತ್ಯ, ಸಂತೋಷ, ತೃಪ್ತಿ ಹೇಳ್ತಾರೆ. ನಾನು ಆಶ್ರಮ ಎಂದು ಸ್ಕೂಲಿಗೆ ಹೋಗಿದ್ದು ಚೆಕ್ ಮಾಡೋಕ್ಕೆಲ್ಲ ಸಹ ಅಲ್ಲಿ ಕನ್ಸ್ಟ್ರಕ್ಷನ್ ಇರ್ತಾರೆ. ಚೆಕ್ ಮಾಡಿಕೊಂಡು ಆಚೆ ಬರುವಾಗ ಸೆಕೆಂಡ್ ಟ್ರಿಪ್ ಬಸ್ಸು ಸ್ಕೂಲ್ ಆಚೆ ದೇವನಹಳ್ಳಿ ನಮ್ಮದು ರಾಕುಮ್ ಸ್ಕೂಲ್ ಮುಂದೆ ಪಾರ್ಕ್ ಮಾಡಿದ್ದೆ. ಸೆಕೆಂಡ್ ಟ್ರಿಪ್ಪು ಬಸ್ ಹೋಗೋಕ್ಕೆ ನಾನು ಆರಾಮ್ಸೆ ನಡ್ಕೊಂಡು ಮುಂದೆ ಬರೋ ಬಸ್ಸಿಂದು ಒಂದು ಹುಡುಗ ಎಳೆದುಬಿಟ್ಟು ಓಡ್ಕೊಂಡು ಬಂದೆ. ಗುರುಜಿ ಗುರುಜಿ ತಿರುಗಿ ನೋಡುವಾಗ ಉದ್ದಿಕ್ಕಿರ್ತಾರೆ ಒಂದು ಹುಡುಗ. ಅವನು ಇಮ್ಮಿಡಿ ಕಾಲಿಗೆ ಬಿದ್ದು ಅವನು ನಮಸ್ಕಾರ ನೋಡಿದ ತಕ್ಷಣ ನನಗೆ ಗೊತ್ತೇ ಐತೆ ಅದು ಒಂದು ಸತ್ಯ ಇರುತ್ತೆ. ಕೆಲವರು ನಮಸ್ಕಾರ ಮಾಡ್ತಾರೆ ಭಟ್ರು ಹೊಡಿಯೋಕ್ಕೆ, ಬಟ್ ಇದು ಖುಷಿ ಥರ ಒಂದು ಫೀಲಿಂಗ್ ಇದ್ದು. ಅವನೇ ಏನೋ ಥರ ಒಂದು ನಮಸ್ಕಾರ, ನಾನು ನಮಸ್ಕಾರ ಮಾಡಬೇಡ ಅನ್ನಿಲ್ಲ. ಅದು ರೋಡ್ ಟಾರ್ ರೋಡ್ನಲ್ಲಿ ಅವನು ಎತ್ಬಿಟ್ಟು ದಕ್ಷಿಣ ನಾನು ಕೇಳಿ ನಿಂದು ಯಾವುದು ಹಳ್ಳಿಂದು ಬಂದಿದ್ದನು ಬಸ್ ಆ ಹಳ್ಳಿಗೆ ಮಕ್ಕಳನ್ನ ಬಿಡ್ತಾರೆ ಸಾಯಂಕಾಲ. ರಾಜನ್ ಗುಂಡೆಯನ್ನು, ಓ ರಾಜನ್ ಗುಂಡೆಯನ್ನು ಬಂದು ನೀನು ಎಷ್ಟನೇ ಕ್ಲಾಸ್ ಅನ್ನು? ಅವನು ಹೇಳಿದಾನೆ ಹತ್ತನೇ ತರಬೇತಿ. ನೋ ಹತ್ತನೇ ತರಬೇತಿ ಇಮ್ಮಿಡಿಯಲ್ಲಿ ಅವನು ಹೇಳ್ತಾರೆ ಗುರುಜಿ ಗೊತ್ತು ಲಾಸ್ಟ್ ಇಯರು ಅಷ್ಟು ಓದೋಕ್ಕೇನು ಇರಲಿಲ್ಲ, ಈ ವರ್ಷ ಸಖತ್ತು ಓದೋಕ್ಕೆ ಇದ್ದಿದ್ದು. ನಾನು ಅದಕ್ಕೆ ಕಾರಣ ನಮ್ಮದು ಹೊಸ ಪ್ರಿನ್ಸಿಪಲ್ ಲಾಲ್ದೀಪ್ ಪ್ರಿನ್ಸಿಪಲ್ ಇನ್ಚಾರ್ಜ್ ತಗೊಂಡ ಕಾರಣ ಟೈಟ್ ಮಾಡ್ತಾ ಇದೆ, ಅದಕ್ಕೆ ತೊಂದರೆ ಏನಾಗಿದ್ದು ಇಲ್ಲ, ಖುಷಿಯಾಗಿದ್ದು ಜಾಸ್ತಿ ಓದೋಕ್ಕಾದರೆ ನಮಗೆ ಟ್ಯೂಷನಿಗೆ ಹೋಗ್ಬೇಡ, ನಮಗೆ ತೃಪ್ತಿ ಆಗಿದ್ದು ಥರ ಒಂದು ಫೀಲಿಂಗು. ಅದು ಕೇಳಿದ ತಕ್ಷಣ ಆ ಭಾಷಣದಲ್ಲಿ ಒಂದು ಸತ್ಯ ಬಂದಿತ್ತು ಅವನದು ಆಮೇಲೆ ಅವನು ಕಂಟಿನ್ಯೂ ಮಾಡಿದ್ದು ಗೊತ್ತಾ ಗುರುಜಿ ಪ್ರಿನ್ಸಿಪಲ್ ಮಾತ್ರ ಅಲ್ಲಿ ಈ ವರ್ಷ ಬಂದು ಟೀಚರ್ಸ್ ಎಲ್ಲ ಎಂಥ ಕ್ವಾಲಿಟಿ ಟೀಚರ್ಸ್, ಎಂಥ ಶೈಲಿನಲ್ಲಿ ಟೀಚ್ ಮಾಡ್ತಾರೆ, ನನಗೆ ತುಂಬ ಖುಷಿಯಾಗಿದ್ದು. ಅದನ್ನಲ್ಲಿ ಸಂತೋಷ ಬಂದಿದ್ದು ಅವನ ಸಂತೋಷದಲ್ಲಿ ಅಷ್ಟು ಹೇಳ್ತಾ. ಇದು ಲೈಫ್ನಲ್ಲಿ ಎಲ್ಲರಿಗೂ ಒಂದೊಂದು ವಿಷಯ ಹೇಳಿಕೊಡ್ತಾರೆ, ಬಟ್ ಯಾರು ಪ್ರೀತಿನಲ್ಲಿ ಹೃದಯದಲ್ಲಿ ಮಾತಾಡೋಕೆ ನಮಗೆ ಗೊತ್ತಾಗುತ್ತೆ ಅದನ್ನಲ್ಲಿ ಸತ್ಯ ಇದೆ ಸತ್ಯ ಇಲ್ಲ. ಆಮೇಲೆ ಆಯಿತು, ನಾನು ಹೇಳಿಬಿಟ್ಟು ನಾನು ಸ್ವಲ್ಪ ಮುಂದೆ ಹೋಗೋ ಗುರುಜಿ ಈ ವರ್ಷ ಸ್ಕೂಲ್ ಬಿಲ್ಡಿಂಗು ಚೆನ್ನಾಗಿದ್ದು, ಅದು ಪೇಂಟಿಂಗ್ ಎಲ್ಲ ನೋಡಿ ಕ್ಲಾಸ್ ರೂಮ್ನಲ್ಲಿ ಕುತ್ಕೊಳ್ಳೋಕೆ ಒಂದು ಖುಷಿ ಇನ್ನು. ನಾನು ಆಯ್ತಪ್ಪ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗೋ ಗುರುಜಿ ಎಗೇನ್ ಏನೇನು ಹೇಳಿದ್ರೆ ಒಂದು ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಅದನ್ನಲ್ಲಿ ತೃಪ್ತಿಯಾಗಿತ್ತು. ನಾನು ನೋಡಿದೆ ಯಾವಾಗ ನಾನು ಅದು ಎಮ್ ಎಲ್ ಎ ಹರೀಶ್ನ ಯಾವಾಗ ಭೇಟಿ ಮಾಡುವಾಗ ಆ ಮನುಷ್ಯದ ಆ ನಗು, ಆ ಖುಷಿ, ಕೈ ಶೋಲ್ಡರ್ ಹಾಕ್ಕೊಂಡು ಮಾತಾಡ್ತಾರೆ ಆ ಒಂದು ಶೈಲಿ ನೋಡುವಾಗ ನನಗೆ ಎಷ್ಟೇ ರಾಜಕಾರಣಿ ಆಗಲಿ ಉಲ್ಟಾ ಪಲ್ಟಾ ಮಾಡ್ತಿರೋದ ಜನ ಹೇಳಿದ್ರು ಕೂಡಿ ಅವರು ನನ್ನನ್ನು ನೋಡಿ ಮಾತಾಡೋಕೆ ಅದೊಂದು ಖುಷಿ. ಅವರ ನೋಡೋಕ್ಕೆ ಹೋದ್ರಿ ಕೂಡಿ ಆ ಪ್ರೀತಿ ಭಕ್ತಿ ಕೊಟ್ಟು ನನಗೆ ಕರ್ಕೊಂಡೋಗಿ ಗುಸಿ ಮಾತಾಡುವಾಗ ಆ ಕರ್ಕೊಂಡು ಗುಸಿ ಮಾತಾಡುವಾಗ ಗೊತ್ತಾಗುತ್ತೆ ಅದರಲ್ಲಿ ಕಳತನ ಇಲ್ಲ, ಅದರಲ್ಲಿ ಬರೀ ಪ್ರೀತಿ. ಬಿಕಾಸ್ ನಾನು ಬೇಸಿಕಲಿ ಒಂದು ಭಿಕ್ಷ, ನನ್ನ ಹತ್ರ ಯಾವುದೂ ಇಲ್ಲ. ಅವ್ರ ಹತ್ರ ಇಡೀ ಪ್ರಪಂಚದ ಶಕ್ತಿ, ಪವರ್, ಅಧಿಕಾರ ಎಲ್ಲ ಇದ್ರೆ ಕೂಡಿ ಅವರ ಪ್ರೀತಿಯಲ್ಲಿ ಕರ್ಕೊಂಡು ಕುಸುವಾಗ ನಾನು ಆರ್ಡಿನರಿ ಗಲೀಜು ಪಂಜೆ ಸಂಬಳ ಎರಡು ಮೂರು ದಿನ ವಾಶ್ ಮಾಡಿಲ್ಲ ಪಂಜೆ, ಒಂದು ದಡ್ಡಿ ಶಾಲ್ ಹಾಕ್ಕೊಂಡು ಹೋಗ್ತಾರೆ ಕೂಡಿ ಎಲ್ಲರನ್ನ ಸ್ಟಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆರ್ ವಿ ವೆಂಕಟೇಶ ಎಮ್ ಎಲ್ ಸಿ ಚೀಫ್ ವಿಪ್ ಬಂದೆ ವಿಧಾನಸಭೆ ಅವರು ಕೂಡಿ ಅವ್ರದ್ದು ಆ ನಗು, ಆ ಪ್ರೀತಿ, ಒಂದು ನಮಸ್ಕಾರ ಹೇಳುವಾಗ ಖುಷಿ ಪಡ್ತಾರೆ. ಬೇರೆ ಒಬ್ಬರು ನಾನು ನೋಡ್ತಿರೋದು ನಮ್ಮದು ಹೆಡ್ ಮಾಸ್ಟರ್ ನಾಗರಾಜ್ ಸರ್. ನಾಗರಾಜ್ ಸರ್ ನಾನು ಚೆನ್ನ ಬೈತಾರೆ, ಪಾಪ ಎಷ್ಟು ಬೈದ್ರೆ ಕೂಡಿ ಆ ಕಾಲಿಗೆ ನಮಸ್ಕಾರ ಮಾಡಿ ಕಾಲಿಗೆ ಮಸಾಜ್ ಮಾಡಿ ಒಂದು ಮುತ್ತ ಕೊಟ್ಟಿನೇ ಅವ್ರು ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ಆ ಮನುಷ್ಯ, ನಾನು 10 ವರ್ಷ ಮುಂಚೆ ಹಾರ್ಟ್ ಅಟ್ಯಾಕ್ ಬಂದಿದ್ದು, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಎಲ್ಲ ಕಡೆ ಹೋಗಿದ್ದು. ನಾನು ಮಾತ್ರ ತೊಗೊಂಡಿಲ್ಲ, ಆಚೆ ಬಂದು ನನ್ನ ಕರ್ತವ್ಯ ಮಾಡಿ ಒಂದೆರಡು ಸುತ್ತಿ ಇಲ್ಲಿ ದೇವನಹಳ್ಳಿ ವಿಸಿಟ್ ಮಾಡುವಾಗ ತೊಂದರೆಗಳಾಗಿ ಯಾರನ್ನ ಕಿರ್ಚುವಾಗ ಚೆಸ್ ನೋವು ಬಂದಿದ್ದು, ಇವರೇ ಪ್ರೀತಿನಲ್ಲಿ ಆ್ಯಂಬುಲೆನ್ಸನ್ನು ಕರ್ಕೊಂಡು ನಾನು ಎರಡು ಮೂರು ಸುತ್ತಿ ಹೋಗಿದ್ದೆ. ಸತ್ಯ, ಸಂತೋಷ, ತೃಪ್ತಿ, ಅವ್ರದ್ದು ಆ ಮಾತು ಕೇಳುವಾಗ ಅವರು ಸಂತೋಷದಲ್ಲಿ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೇಳಿಲ್ಲ, ಇನ್ಸ್ಟೆಂಟಾಗಿ ಅವರು ಮಾತಾಡುವಾಗ ಆ ಸತ್ಯ ಅದನ್ನಲ್ಲಿ ಸಂತೋಷ ಕೇಳುವಾಗ ಆ ಹುಡುಗ ನಡ್ಕೊಂಡು ಮುಂದೆ ಹೋಗಿ ಗುರುಜಿಯಿಂದ ಆರೋಗ್ಯ ನೋಡ್ಕೊಳ್ಳಿ ಇರುವ ಒಂದು ತೃಪ್ತಿ. ನಾನು ಇಲ್ಲಿಂದ ದೇವನಹಳ್ಳಿ ಆಶ್ರಮದಿಂದ ಇಂದಿರಾನಗರ ಸ್ಕೂಲಿಗೆ ಹೋಗಿ ಇಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಇಂದಿರಾನಗರ ಮಕ್ಕಳು
ಅದರ ಜಾಸ್ತಿ ಆಟ ಆಡ್ಕೊಂಡು ಪ್ರೀತಿ ಭಕ್ತಿ ಎಲ್ಲ ಕೊಟ್ಟು ಜಾಸ್ತಿ ಫ್ರೆಂಡ್ಶಿಪ್ ಮಾಡುವಾಗ ಅವರು ಯಾರ್ದು ಮಾತು ಕೇಳಲ್ಲ, ಟೀಚರ್ಸ್ ಮೇಲೆ ಕಂಪ್ಲೇಂಟ್, ಇವ್ರ ಮೇಲೆ ಕಂಪ್ಲೇಂಟ್. ಅದಕ್ಕೆ ಈ ಸತಿ ನಾನು ಹೋಗ್ತಾರೆ ಗ್ಯಾರಂಟಿ, ಮಕ್ಳ ಹತ್ರ ಮಾತಾಡಲ್ಲ, ಹಾಂ ಅವ್ರದ್ದು ಫ್ರೆಂಡ್ಶಿಪ್ ಮಾಡಲ್ಲ, ಅವ್ರ ಹತ್ರ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ತಾರೆ. ಲಾಂಗ್ ಫೇಸ್ ಇಟ್ಕೊಂಡು ಕಾರ್ನಲ್ಲಿ ಎಳ್ದ್ಬಿಟ್ಟು ಒಳಗಡೆ ಹೋಗೋಕ್ಕೊ, ಎಲ್ಲ ಮಗಳು ಹೊಡ್ಕೊಂಡು, ಗುರುಜಿ ನಮಸ್ಕಾರ, ಗುರುಜಿ ಚೆನ್ನಾಗಿದೆ, ಊಟ ಆಯಿತು, ತಿಂಡಿ ಆಯಿತು. ಆ ಸಂತೋಷ, ಅದು ಆ ಸಂತೋಷದಲ್ಲಿ ಮಿಕ್ಸ್ ಆಗಿದ್ದು ಒಂದು ಸತ್ಯ, ಆ ಸತ್ಯದಲ್ಲಿ ತೃಪ್ತಿ, ಸತ್ಯ ಸಂತೋಷ ತೃಪ್ತಿ. ಇಲ್ಲಿ ಮೂರು ಟೀಚರ್ಸ್ ಇದೆ, ಮಂಜುಳಾ ಎಸ್, ಮಂಜುಳಾ ಕೆ ವೈ, ಎನ್ ದೇವಿಕಿ ಮೇಡಮ್. ಯಾವಾಗ ಎಲ್ಲಿ ಯಾವುದೇ ದಿಕ್ಕಿನಲ್ಲಿ ನೋಡಿದ್ರು ಅವ್ರು ಓಡ್ಕೊಂಡು ಒಂದು ಆ ಖುಷಿನಲ್ಲಿ ಕಣ್ಣೆಲ್ಲ ಓಪನ್ ಮಾಡಿಬಿಟ್ಟು ಫುಲ್ಲು ಸ್ಮೈಲ್ ಕೊಟ್ಬಿಟ್ಟು, ಗುರುಜಿ ಯೋಶ್ ನಮಸ್ತೆ ಗುರುಜಿ ಹೇಳಿ ಒಂದು ಮಾತಾಡುವಾಗ ಗೊತ್ತಾಗುತ್ತೆ, ಜನಗಳು ಮಾತಾಡೋ ಶೈಲಿ ನೋಡುವಾಗ ಅದರಲ್ಲಿ ಸತ್ಯ ಇರುತ್ತೆ. ಕೆಲವರು ಮುಂದೆ ನಮಸ್ಕಾರ ಹೇಳ್ತೀವಿ, ಹಿಂದೆ ನಮಸ್ಕಾರಕ್ಕೋಸ್ಕರ ನಮಸ್ಕಾರ ಹೇಳ್ತಾರೆ, ಕಾಲಿಗೆ ನಮಸ್ಕಾರ ಮಾಡೋಕ್ಕೋಸ್ಕರ ನಮಸ್ಕಾರ ಮಾಡ್ತಾರೆ. ಬಟ್ ಕೆಲ ಜನಗಳು ನಿಜವಾ ಸತ್ಯ ಇರುತ್ತೆ. ಇದು ನಮ್ಮದು ಶಾಸ್ತ್ರದಲ್ಲಿ, ನಮ್ಮದು ಪುಣ್ಯ ಪುಸ್ತಕದಲ್ಲಿ ಶಾಸ್ತ್ರಗಳು ಹೇಳೋಂಗಿಲ್ಲ, ನಮ್ಮದು ದಿನಾಚರಣೆಯಲ್ಲಿ ಮಾತ್ರ ಇದು ಇದರಲ್ಲಿ ಸತ್ಯ ಸಂತೋಷ ತೃಪ್ತಿ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ತೃಪ್ತಿ ಆದರೆ ಬೇರೆ ಯಾವುದು ತೃಪ್ತಿ ಬೇಕು? ಈ ತ್ರಿಮೂರ್ತಿ ಮೇಲೆ ಯಾವುದು ತೃಪ್ತಿ ಬೇಕು? ಇದೇ ದೊಡ್ಡ ತೃಪ್ತಿ, ಸಂತೋಷ, ಸತ್ಯ. ಅಸತ್ತೋಮ್ಮ ಸತ್ ಗಮಯ.